ಸಿದ್ದರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಕರ್ನಾಟಕ ನವ ನಿರ್ಮಾಣ ಸೇನೆಗೆ ಕರ್ನಾಟಕ ನವ ನಿರ್ಮಾಣ ಸೇನೆಗೆ ಬೆಕ್ಕೆ ಬೆಕ್ಕು ನ್ಯಾಯ ಬೇಕು ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾಪನೆ ಆಗಲೇ ಬೆಕ್ಕು ಆಗಲೇ ಬೇಕು ಕರ್ನಾಟಕ ನವ ನಿರ್ಮಾಣ ಸೇನೆಗೆ ಅನೇಕಪ್ಪ ರಾಯಣ್ಣ ಮುನ್ನುಗ್ಗಿ ಬಾರಣ್ಣ ಅನೇಕಪ್ಪ ರಾಯಣ್ಣ ಮುನ್ನುಗ್ಗಿ ಬಾರಣ್ಣ ಬೆಳಗಾವಿಯ ಪಿರಣವಾಡಿ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಾಪಿಸಲು ಅಡ್ಡಿಪಡಿಸುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಬೆಳಗಾವಿ ಜಿಲ್ಲಾಡಳಿತ ನಡೆ ಖಂಡಿಸಿ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ನವಕರ್ನಾಟಕ ಸೇನೆಯ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಮಾಧ್ಯಮದೊಂದಿಗೆ ನವಕರ್ನಾಟಕ ಸೇನೆಯ ಪದಾಧಿಕಾರಿಗಳು ಪ್ರತಿಕ್ರಿಯಿಸಿದರು ಪಿರಣವಾಡಿಯಲ್ಲಿ ಮನೆ ಸಂಗೊಳ್ಳಿ ರಾಯಣ್ಣ ಒಂದು ಪ್ರತಿಷ್ಠಾಪನೆ ಮಾಡಿದ್ರು ಅಲ್ಲಿನ ರಾಷ್ಟ್ರೀಯ ಪ್ರಾಧಿಕಾರಿ ಮತ್ತು ಬೆಳಗಾವಿ ಜಿಲ್ಲಾಡಳಿತ ಏನು ತೆರೆಗೊಳಿಸಿದೆ ಅದಕ್ಕಾಗಿ ಇವತ್ತು ಕರ್ನಾಟಕ ನವ ನಿರ್ಮಾಣ ಸೇನೆ ತೀವ್ರವಾಗಿ ಖಂಡನೆ ಮಾಡ್ತಾ ಇದೆ ಏನು ಒಂದು 15 ದಿನದಲ್ಲಿ ನಮ್ಮ ವೀರ ಅನ ಪುತ್ಳಿಯನ್ನು ನೀವು ಮತ್ತೆ ಮರು ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಕರ್ನಾಟಕ ನವ ನಿರ್ಮಾಣ ಸೇನೆ ತೀವ್ರವಾಗಿ ಪಿರವಾಡಿಗೆ ಹೋಗಿ ಪ್ರತಿಷ್ಠಾಪನೆ ನಾವೇ ಮಾಡಬೇಕಾಗ್ತದೆ ಏನಾದರೂ ನೀವು ಪ್ರತಿಷ್ಠಾಪನೆ ಅವಕಾಶ ಮಾಡಿಕೊಡಲಿಲ್ಲ ಅಂದ್ರೆ ಬೆಳಗಾವಿ ಜಿಲ್ಲಾಡಳಿತ ಹೊಣೆಗಾರ ಆಗ್ತದೆ ಅಂತ ಮಾಧ್ಯಮ ಮುಖಾಂತರ ನೇರವಾಗಿ ಹೇಳ್ತಾ ಇದ್ದೀನಿ ಅದರಂತೆ ಕರ್ನಾಟಕ ನವ ನಿರ್ಮಾಣ ಸೇನೆ ಪೂರಾ ರಾಜ್ಯ ಸಮಿತಿ 24 ಜಿಲ್ಲೆಗಳಲ್ಲಿ 29 ಜಿಲ್ಲೆ ಆದರೂ ಕೂಡ ಆಗಲಿ ಹೋಗಿ ನಾವೇ ಹೋಗಿ ಖುದ್ದ ನಾವೇ ಕುಡಿಸುವಂಥ ಕೆಲಸ ಮಾಡಬೇಕಾಗ್ತದೆ ಅಂತ ಮಾಧ್ಯಮಕ್ಕೆ ಎಚ್ಚರಿಕೆ ನೀಡುತ್ತೇನೆ ನಾಡಿನ ಗಂಡು ಮೆಟ್ಟಿನ ನಾಡೆ ಎಂದು ಹೆಸರಾಗಿರುವ ಬೆಳಗಾವಿ ಜಿಲ್ಲೆ ಹಾಗೂ ನಮ್ಮ ವೀರ ಸಂಗೊಳ್ಳಿ ರಾಯಣ್ಣ ಜನಿಸಿದ ನಾಡದು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬೆಳಗಾವಿ ಜಿಲ್ಲಾಡಳಿತ ಮೂಲಕವಾಗಿ ನಮ್ಮ ಸಂಗೊಳ್ಳಿ ರಾಯಣ್ಣರ ಪ್ರತಿಮೆಯನ್ನು ಪಿರಣವಾಡಿ ವೃತ್ತದಲ್ಲಿ ಸ್ಥಾಪಿಸಲು ನಿರಾಕರಿಸುತ್ತಿರುವುದು ಇದು ನಮ್ಮ ಕರ್ನಾಟಕ ನವ ನಿರ್ಮಾಣ ಸೇನೆ ಇವತ್ತು ತೀವ್ರವಾಗಿ ಖಂಡಿಸಿ ಇದನ್ನು ಈ ಮೂಲಕ ಹೋರಾಟದ ಮೂಲಕ ನಾವು ಹೇಳೋದಂದರೆ ಅದನ್ನು ಸ್ಥಾಪಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಹಾಗೂ ಬೆಳಗಾವಿ ಜಿಲ್ಲಾಡಳಿತ ಅದಕ್ಕೆ ಅನುಮತಿ ನೀಡಬೇಕು ಒಂದು ವೇಳೆ ನೀಡದಿದ್ದರೆ ಅಧಿಕಾರಿಗಳ ಮೂಲಕ ನಮ್ಮ ಕರ್ನಾಟಕ ನವ ನಿರ್ಮಾಣ ಸೇನೆ ಮೂಲಕವಾಗಿ ತೀವ್ರವಾಗಿ ಹೋರಾಟ ಮಾಡಿ ಅದನ್ನು ಖಂಡಿಸಿ ಹೇಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನವಕರ್ನಾಟಕ ಸೇನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು